ಸರಿ, ಇನ್ನೊಂದು ಹೆಣ್ಮಕ್ಳ ಪರವಾಗಿ ಮಾತಾಡೋದಾದ್ರೆ, ಎಲ್ಲೋ ಕುತ್ಕೊಂಡು ಯಾರ್ದೋ ಮನೆಯ ಹೆಣ್ಮಕ್ಳಿಗೆ ಸೋಷಿಯಲ್ ಮೀಡಿಯಾ ಇದೆ ಅಂತ ಹೇಳಿ ಕೆಟ್ಟ ಕೆಟ್ಟ ಸಂದೇಶಗಳನ್ನು ಕಳಿಸುವಂಥದ್ದು, ಪ್ರೈವೇಟ್ ಪ್ಲೇಸ್ಗಳ ಫೋಟೋಗಳನ್ನ ಕಳಿಸುವಂಥದ್ದು, ರೂಮ್ ಬುಕ್ ಮಾಡ್ತೀನಿ ಬಾ ಅಂತ ಕಳಿಸುವಂಥದ್ದು, ಇಂಥವೆಲ್ಲವೂ ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ. ಆತ ಒಬ್ಬನೇ ಅಲ್ಲ, ಆತನ ಹತ್ರ ತುಂಬ ಜನ ಹುಟ್ಕೊಂಡಿದ್ದಾರೆ. ಇವನ್ ನಾವೆಲ್ಲವೂ ಕೂಡ ಅದನ್ನು ಅನುಭವಿಸಿದ್ದೀವಿ, ನಮಗೆಲ್ರಿಗೂ ಕೂಡ ಫೀಲ್ ಆಗಿದೆ. ಈಗ ನಾವೇನೋ ಸುದ್ದಿ ಮಾಡ್ತೀವಿ ಅಂತಂದಾಗ ನಮ್ಗಳಿಗೂ ಕೂಡ ಆ ಥರ ಏನೇನೋ ಪ್ಲೇಸ್ಗಳನ್ನ ಫೋಟೋ ಕಳಿಸೋದು, ರೂಮ್ ಬುಕ್ ಮಾಡ್ತೀನಿ ಬಾ ಅಂತನ್ನೋದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಅದು ಕಾಮನ್ ಅಂತ ಅನಿಸ್ಬಿಡುತ್ತೆ. ಈ ರೀತಿಯ ವಿಕೃತ ಮನಸ್ಥಿತಿಗಳಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಧಿಕ್ಕಾರ ಇರುತ್ತೆ? ಅದೇ ಸಮಸ್ಯೆ ಮೂಲ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಎಲ್ಲೋ ಒಂದು ಕಡೆ ಅವರ ಬೆಳವಣಿಗೆ, ವಿದ್ಯಾಭ್ಯಾಸ ಎಲ್ಲವೂ ಅದಕ್ಕೆ ಕಾರಣ ಆಗುತ್ತೆ ಅನ್ಸುತ್ತೆ. ಈಗ ತೇಜಸ್ವಿಯ ಒಂದು ಮಾತು ನನಗೆ ಜ್ಞಾಪಕ ಬರ್ತಾ ಇದೆ. ನಾವು ಒಂದು ಹಂತಕ್ಕೆ ಬೆಳೆದ ಮೇಲೂ, ಒಂದು 25-30 ವರ್ಷಕ್ಕೆ ಬೆಳೆದ ಮೇಲೂ, ವಯಸ್ಕರು ಅಂತ ಆದಮೇಲೆ ನಮ್ಮದೇ ಒಂದು ವ್ಯಕ್ತಿತ್ವ ಅಂತ ಆಗುವಷ್ಟು ಹೊತ್ತಿಗೆ ನಾವು ಈ ಜಾತಿ ಧರ್ಮ ಈ ಗಂಡು ಹೆಣಗಿ ಎಲ್ಲ ಭೇದ ಭಾವಗಳನ್ನು ಬಿಟ್ಟು ಬರಲಿಕ್ಕಾಗಲಿಲ್ಲ ಅಂತಂದರೆ ನಾವು ನಮಗೆ ಒಳ್ಳೆ ಗುರು ಸಿಕ್ಕಲಿಲ್ಲ ಅಥವಾ ಒಂದು ಒಳ್ಳೆ ಪುಸ್ತಕ ಓದಲಿಲ್ಲ ಅಂತ ಅರ್ಥ. ಸೊ ಇಲ್ಲಿ ಸಾಹಿತ್ಯ ತುಂಬ ಸಾಹಿತ್ಯ, ಸಿನಿಮಾ ಎಲ್ಲವೂ ಅಷ್ಟೇ. ನಾವು ಸಿನಿಮಾದಲ್ಲೂ ಏನನ್ನು ತೋರಿಸ್ತೀವಿ, ಹೆಣ್ಣನ್ನು ಹೆಂಗೆ ತೋರಿಸ್ತೀರಿ ನೀವು ಸಿನಿಮಾದಲ್ಲಿ? ನೀವೇ ಹೇಳಿ. ಒಂದು 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 ವಸ್ತುವಿನ ಭೋಗ ವಸ್ತುವಿನ ಥರನೇ ನಾವು ತೋರಿಸ್ಕೊಂಬಂದಿದ್ವಿ. ಸೊ ನಮ್ಗೆ ಅದೇ ವರ್ಕ್ ಆಗ್ತದೆ ಸಿನಿಮಾಲ್ಲಿ ಅಂತ ಅಂದ್ಕೊಂಡು ಅದನ್ನೇ ತೋರಿಸೋದು. ಮೆಜಾರಿಟಿ ಆಫ್ ಸಿನಿಮಾಸ್ ಅಥವಾ ನಾವು ಪಾಪ್ಯುಲರ್ ಸಿನಿಮಾ ಅಂತ ಏನಿದೆ, ಪಾಪ್ಯುಲರ್ ಸಿನಿಮಾಲ್ಲಿ ಒಂದು ಐಟಮ್ ಸಾಂಗ್ ಆಗಿ ಯಾಕೆ ಹೆಣ್ಣನ್ನು ಯೂಸ್ ಮಾಡ್ತೀವಿ, ಗಂಡಸಿನ ಐಟಮ್ ಸಾಂಗ್ ಮಾಡ್ತಾರೆ? ಯಾಕಂದರೆ ನಮ್ಗೆ ಮೇಜರ್ ಆಡಿಯನ್ಸ್ ಗಂಡಸರು, ಅವರ ವಿಕೃತತೆಯನ್ನು ಫೀಡ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ ಅನ್ನೋ ಒಂದು ಉದ್ದೇಶದಲ್ಲೇ ಮಾಡ್ತಾ ಇದ್ವಿ. ಸೊ ಇವೆಲ್ಲವೂ ಎಲ್ಲವೂ ಒಂದು ಪೂರ್ತಿ ಸಮಾಜವಾಗಿ ನಾವು ಆ ಥರದ ವಿಕೃತತೆಯನ್ನು ಹುಟ್ಟಿಸ್ತಾ ಬಂದಿದ್ದೀವಿ, ಅದನ್ನು ಪೋಷಿಸ್ತಾ ಕೂಡ ಬಂದಿದ್ದೀವಿ. ಅದನ್ನು ಬಿಟ್ಟು ಹೋಗೋದಕ್ಕೆ ಬರೀ ಶಿಕ್ಷೆ ನಿಜ ಶಿಕ್ಷೆಯಿಂದ ಸಾಧ್ಯ. ಈಗ ಒಂದು ಈಗ ಆಗ್ತಾ ಇರೋದ್ರಿಂದ, ಯಾಕಂದರೆ ಇದುವರೆಗೂ ಹಾಗೆ ಇತ್ತು ಸಮಾಜ, ಆದರೆ ಯಾಕೆ ಇತ್ತೀಚೆಗೆ ಹೆಚ್ಚಾಗಿದೆ ಅಂದರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಕ್ಕೊಳ್ಳಲ್ಲ ಅನ್ನೋ ಒಂದು ಧೈರ್ಯ. ಸಿಕ್ಕಾಕ್ಕೊಳ್ಬೋದು, ಯಾಕಂದರೆ ಎಲ್ಲವನ್ನು ಟ್ರ್ಯಾಕ್ ಮಾಡ್ಬೋದು. ಇವತ್ತು ಪೊಲೀಸ್ ವ್ಯವಸ್ಥೆ ಅಷ್ಟು ಸ್ಟ್ರಾಂಗ್ ಆಗಿದೆ, ಆದರೂ ಯಾಕೆ ಆಗ್ತಾಯಿದೆ, ಯಾಕೆ ಟ್ರ್ಯಾಕ್ ಮಾಡ್ತಾಯಿಲ್ಲ, ಇವ್ರನ್ನೆಲ್ಲ ಯಾಕೆ ಶಿಕ್ಷೆ ಮಾಡ್ತಾಯಿಲ್ಲ ಅಂದರೆ ಕಂಪ್ಲೇಂಟ್ ಕೊಡ್ತಾಯಿಲ್ಲ ಯಾರು. ಈಗ ಅದನ್ನು ಮಾಡ್ಕೊಂಡು ಕೂತ್ಕೊಳ್ಳೋಕೆ ಯಾರಿಗೆ ಪುರುಸತಿ ಇರುತ್ತೆ? ದಿವಸಕ್ಕೆ ಒಬ್ಬೊಬ್ಬ ಒಂದು 100 ಜನ ಕಮೆಂಟ್ ಮಾಡ್ತಾರೆ, 100 ಜನ ಕೆಟ್ಟ ಕೆಟ್ಟ ಪೋಸ್ಟ್ಗಳು ಹಾಕ್ತಾಯಿರ್ತಾರೆ. ಅದನ್ನು ಮಾಡುವಂಥ ವ್ಯವಸ್ಥೆ ಎಲ್ಲ ಮೋಸ್ಟ್ ಪ್ರಾಬ್ಲಿ ನಿಮ್ಮ ಮಾಧ್ಯಮ ಮಾಡ್ಬೋದು ಅನಿಸುತ್ತೆ, ನೀವು ಮಾಡ್ಬೋದು. ನನಗೆ ಅನಿಸಿತು ಒಂದು ದಿವಸ, ಇವರೆಲ್ಲ ಕಮೆಂಟ್ ಮಾಡೋರನ್ನೆಲ್ಲ ಕರೆದು ಒಂದು ದಿವಸ ಒಂದು ಪ್ರೋಗ್ರಾಮ್ ಮಾಡಬೇಕು, ಇವ್ರನ್ನೆಲ್ಲ ಕರೆದು ಕೂರಿಸ್ಕೊಂಡಿದ್ರೆ ಮಾತಾಡಪ್ಪ ಈಗ ಹೇಳಿ ನನಗೆ ಅಂತ. ಯಾವುದೋ ಒಂದು ಕಡೆ ಮಾಡಿದ್ರೆ ಅನ್ಸುತ್ತೆ, ಯಾರೋ ಯಾರು ಮಾಡಿದ್ರು, ಹಿಂದಿಯಲ್ಲಿ ಯಾರೋ ಒಬ್ಬರ ಯಾರೋ ಒಬ್ಬರು ಆ್ಯಕ್ಟರ್ ಮಾಡಿದ್ರು ಅನ್ಸುತ್ತೆ, ಈ ಥರ ಕಮೆಂಟ್ ಮಾಡ್ತಾಯಿದ್ರು, ಒಬ್ಬ ಒಬ್ಬ ಟ್ರೋಲ್ ಮಾಡ್ತಾಯಿತ್ತು ಅನ್ನೊಬ್ಬನ ಎದುರುಗಡೆ ನಿಂತ್ಕೊಂಡು ಈಗ ಮಾತಾಡೋ ಅಂತ ಮಾತಾಡಿದ್ರು. ಆ ಥರದ್ದು ಏನಾದ್ರು ಕಾರ್ಯಕ್ರಮ ನೀವು ಮಾಡಬೇಕು ಅನ್ಸಲ್ಲ. ಈ ಥರ ಟ್ರೋಲರ್ಗಳಿರ್ತಾರಲ್ಲ, ಟ್ರೋಲ್ ಮಾಡೋದು ಓಕೆ, ತೀರಾ ಕೆಟ್ಟದಾಗಿರ್ತಾರಲ್ಲ, ಇವ್ರ ಥರನ ಟ್ರ್ಯಾಕ್ ಮಾಡಿ ಮೋಸ್ಟ್ಲಿ ಪೊಲೀಸ್ನ ಹಿಡ್ಕೊಂಡು ಅರೆಸ್ಟ್ ಮಾಡ್ಸ್ಕೊಂಬರ್ಬೇಕು ಅನ್ಸುತ್ತೆ. ಅರೆಸ್ಟ್ ಮಾಡ್ಸ್ಕೊಂಬಂದು ಕೂತ್ಕೊಂಡು ಈಗ ಮಾತಾಡು ಅಂತ ಹೇಳಬೇಕು, ಏನು ಸಮಸ್ಯೆ ನೀನು, ಯಾಕೆ ಹಿಂಗೆ ಪೋಸ್ಟ್ ಆಗ್ತೀನಿ? ಬಟ್ ಅದನ್ನೆಲ್ಲ ಅಂದರೆ ಅಷ್ಟೊಂದು ಜನ ಇದ್ದಾರೆ, ಅಷ್ಟೊಂದು ಮಾಡೋಕ್ಕಾಗಲ್ಲ ಅನ್ಸುತ್ತೆ, ಒಂದು ಒಂದು ಕಲ್ಪನೆ ಅಷ್ಟೇ ಇದು. ಬಟ್ ಶಿಕ್ಷೆಯಿಂದ ಬದಲಾಯಿಸೋಕ್ಕಾಗೋದಿಲ್ಲ, ಶಿಕ್ಷಣದಿಂದ ಬದಲಾಯಿಸಲಿಕ್ಕೆ ಸಾಧ್ಯ ಸಮಾಜನ. ಶಿಕ್ಷಣ ಮುಖ್ಯ ಅಂದರೆ, ಶಿಕ್ಷಣ ಅಂದರೆ ಎಲ್ಲ ಹಂತದಲ್ಲೂ, ಅಂದರೆ ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯ ಗೌರವಿಸುವಂಥ ಒಂದು ಶಿಕ್ಷಣ, ಜಾತಿ ಭಾಷೆ ಧರ್ಮ ಇವೆಲ್ಲವನ್ನು ಮೀರುವಂಥ ಒಂದು ಶಿಕ್ಷಣ, ಯಾಕಂದರೆ ಅವೆಲ್ಲವೂ ನಮ್ಮ ಐಡೆಂಟಿಟಿಗಳಷ್ಟೇ, ನಮ್ಮ ಸ್ಟ್ರೆಂತ್ ಆಗಬೇಕದು. ಅದು ನಮ್ಮ ವೀಕ್ನೆಸ್ ಆಗಿ ಅಥವಾ ಇನ್ನೊಬ್ಬರನ್ನ ದ್ವೇಷಿಸುವಂಥ ಒಂದು ಸಲಕರಣೆ ಆಗಿಬಿಟ್ರೆ ಸಮಾಜ ಹೆಂಗಾಗುತ್ತೆ? ಮಾಧ್ಯಮಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.